ಬೇಗ ಬಾರೆ. ಏ ಪುಟಿ ನಿಂತ್ಕೊಳ್ಳೆ. ಏನಪ್ಪ ನಿನ್ ಗೋಳು? ಮಾತಾಡಿದ್ರೆ ಗೋಳು ಅಂತೀರ. ಎಲ್ಗೆ ಹೋಗ್ತಾ ಇದ್ದೆ ಸವಾರಿ? ಇವತ್ತು ಶನಿವಾರ ತಾನೆ. ಪ್ರತಿ ಶನಿವಾರನು ನಾವು ನಂದಿನಿ ನೋಡಕ್ ಹೋಗ್ತೀವಿ. ಅದಕ್ಕೆ ನಮ್ಗೆ ದೊಡ್ಡಮನೆಯಿಂದ ಗಾಡಿ ಕಳ್ಸಿದ್ದಾರೆ. ನಿಂದೊಂದು ತಲೆನೋವು. ಎಷ್ಟು ಕೊಡ್ತಾರೆ ಕೂಲಿ? ಅಯ್ಯೋ ದಡ್ಡ, ಇದಕ್ಕೆ ಆ ಕೂಲಿ ಕೊಡ್ತಾರೆ? ನಾವು ನಂದಿನಿ ಮನೆಗೆ ಹೋಗ್ತಾ ಇರೋದು ಅವಳ ಜೊತೆ ಆಟ ಆಡಿ ಕಾಲ ಕಳೆಯೋದಿಕ್ಕೆ. ನಮಗ್ ಕಾಫಿ ತಿಂಡಿ ಊಟ ಎಲ್ಲ ಅಲ್ಲೇ. ಸಾಯಂಕಾಲ ಆದ ತಕ್ಷಣ ಗಾಡೀಲಿ ಕರ್ಕೊಂಡ್ಬಂದು ನಮ್ ಮನೆಗೆ ಬಿಟ್ಬಿಡ್ತಾರೆ. ಪುಟೈ, ನಂದಿನಿ ಮೊನ್ನೆ ನಾನು ತುಂಬಾ ಕೇಳಿದೆ ಅಂತ ಹೇಳು. ಏ ಕಪ್ಪ, ಬಿಡೋ ನಿನ್ ಗಾಡಿನ. ಬಿಡು. ಈ ಮಾತನ್ನ ನಂದಿನಿ ಅವನ್ ತಲೆ ತೆಗಿತಿದ್ರು. ಹೌದಾ? ಹೌದು. ಮತ್ತೆ ಊರ್ನಲ್ಲಿ ನಂದಿನಿ ವಿಷಯ ಯಾರಾದ್ರೂ ಗಟ್ಟಿಯಾಗಿ ಮಾತಾಡೋದು ಉಂಟಾ? ನಂದಿನಿ ಹಬ್ಬ ಹುಣ್ಣಿಮೆಗಳಲ್ಲಿ ಮಾತ್ರ ಆಚೆ ಬರೋದು, ಅದ್ ಬಿಟ್ಟು ಬೇರೆ ದಿನಗಳಲ್ಲಿ ಬರೋ ಹಾಗೆ ಇಲ್ಲ. ಅವಳು ಒಬ್ಳೇ ಅಲ್ಲ, ದೊಡ್ಡಮನೆ ಸೊಸೆದಿರ್ ಕೂಡ ಹೊರಗ್ ಬರೋ ಹಾಗಿಲ್ಲ. ಒಂದ್ ವೇಳೆ ಬಂದ್ರು ಮೊದ್ಲು ಅವ್ರ ಮನೆ ಆಳು ಛತ್ರಿ ಇಟ್ಕೊಂಡ್ ಬರ್ತಾನೆ. ಅದ್ ನೋಡಿದ ಕೂಡ್ಲೇ ಊರಲ್ಲಿರೋ ಗಂಡಸ್ರೆಲ್ಲ ಒಳಗ್ ಸೇರ್ಕೊಂಡ್ ಬಿಡ್ಬೇಕು. ಹಾಗ ಯಾರಾದ್ರೂ ಅವ್ರ ಹೆಂಗಸ್ರನ್ನ ನೋಡಿದ್ರು ಅಂದ್ರೆ ಅಷ್ಟೇ, ಒಂದ್ ಕಡೆ ಮೀಸೆ ಇರಲ್ಲ, ಅರ್ಧ ತಲೆ ಕೂದ್ಲಿರಲ್ಲ. ಏನ್ರ ಇದು ಅನ್ಯಾಯ ಅಂತ ಯಜಮಾನ್ರ ಮನೆಗೆ ಯಾಕ್ರೆ ಹೋಗ್ತೀರಾ? ಬರಲ್ಲ ಅನ್ನೋ ಹಾಗಿಲ್ವಲ್ಲ, ನಮ್ ತಂದೆ ತಾಯಿಗಳು ಅವ್ರ ಮಿಲ್ನಲ್ಲಿ ತಾನೇ ಕೆಲಸ ಮಾಡೋದು. ಇನ್ನು ಎಷ್ಟ್ ದಿನ ಅಂತ ಈ ಶಿಕ್ಷೆ? ನಂದಿನಿ ಅಮ್ಮವ್ರಿಗೆ ಮದ್ವೆ ಆಗೋವರೆಗೂ. ಅದ್ಯಾಕೆ ಅಷ್ಟು ಎದುರ್ಕೋತೀಯ? ಬಾ, ಏನಾಗಲ್ಲ. ಹೌದು ಕಣೆ, ನಂದಿನಿ ತುಂಬಾ ಒಳ್ಳೆಯವಳು. ಏನೇ ಇದು, ದಾರಿಗೆ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಈ ಗೇಟಿಂದ ಒಳಗಡೆ ಯಾವ ಗಂಡಸು ಹೋಗೋ ಹಾಗಿಲ್ಲ, ಹೋದ್ರೆ ಅಷ್ಟೇ ಅವನ್ ಕತೆ. ಇದೇನೇ ಇದು, ಹಗ್ಗ ಇಲ್ದೇನೆ ಕುಣಿತಾ ಇದ್ಯಾ? ಎಲ್ಲ ಇದೆ ಅಂತ ತಿಳ್ಕೊಂಡು ಆಡೋದೆ ನನ್ಗೆ ಅಭ್ಯಾಸ ಆಗೋಗಿದೆ. ಹೌದು, ಇವಳ್ಯಾರು? ಇವಳ ಮೀನಾ ಅಂತ, ನಮ್ ಚಿಕ್ಕಮ್ಮನ ಮಗಳು. ಪಕ್ಕದಲ್ಲೇ ಇದ್ದಾಳೆ, ರಜಾ ಬಂದ್ರೆ ನಮ್ಮನೆಗೆ ಬಂದ್ಬಿಡ್ತಾಳೆ. ನಿಮ್ ಅಣ್ಣಂದ್ರಿಗೆ ಹೆದರ್ಕೊಂಡು ಇಲ್ಲಿಗೆ ಬರೋ ಕಾಟ ಒಂದ್ ಇಲ್ದೇ ಇದ್ರೆ ನಾವ್ ಇವಳ ಜೊತೆ ಟೆಂಟ್ ನಲ್ಲಿ ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ. ವಾರಕ್ಕೊಂದ್ ದಿವಸ ನಿಮ್ ಮನೆಗ್ ಬರಕ್ಕೆ ನಮ್ಗೆಲ್ಲ ತುಂಬಾ ಬೇಜಾರಾಗುತ್ತೆ ಕಣೆ. ನಂದಿನಿ, ಇನ್ನೇ ಎಷ್ಟ್ ದಿನ ಅಂತ ಈ ಪಂಜರದಲ್ಲಿ ಇರ್ತೀಯೇ? ನಿಮ್ಗೆಲ್ಲ ನಮ್ ಮನೆಗ್ ಬರೋದು ಇಷ್ಟ ಇಲ್ದೇನೆ ಇರಬಹುದು, ಆದ್ರೆ ನನ್ಗೆ ಇಲ್ಲೇನೆ ಕಡಿಮೆ ಆಗಿದೆ. ಎಲ್ಲ ಇಟ್ಕೊಂಡು ನಾನು ಯಾಕೆ ಆಚೆ ಹೋಗ್ಬೇಕು? ಗಿಣಿಗೆ ಬಂಗಾರದ ಪಂಜರನೆ ಇರಬಹುದು, ಆದ್ರೆ ಅದ್ ಹಾರಕ್ ಇಷ್ಟ ಇಲ್ಲ ಅನ್ನುತ್ತಾ? ಮರದಿಂದ ಮರಕ್ ಹಾರಿ ಹಣ್ಣು ತಿನ್ನಲ್ಲ ಅನ್ನುತ್ತಾ? ನಾವು ನಮ್ ತಂದೆ ತಾಯಿಗೆ ಹೆದರ್ಕೋತೀವಮ್ಮ, ಆದ್ರೆ ಹೊಲ ನೋಡೋದ್ ಬೇಡ, ಕೆರೆಗ್ ಹೋಗೋದ್ ಬೇಡ, ಮರ ಹತ್ತೋದ್ ಬೇಡ ಅಂತವ್ರು ಯಾವತ್ತೂ ನಮ್ಮನ್ ಕಟ್ಟಾಕಿಲ್ಲ. ನಾವು ನಿನ್ ಹಾಗೆ ಹೆಣ್ಮಕ್ಳು, ಆದ್ರೆ ಒಂಚೂರು ಹೊಸ ಗಾಳಿ ಎಳ್ಕೊಳ್ಳೋದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೇಗೆ ಮಾತಾಡೆ? ನೀನೊಬ್ಳು ಅವ್ಳ ನಗುನಲ್ಲಿ ಉತ್ತರ ಕೊಟ್ಟಿದ್ ಗೊತ್ತಾಗ್ಲಿಲ್ವಾ? ಎಲ್ಲಿಗೆ ಮೆರವಣಿಗೆ? ನಂದಿನಿನ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ವೇ, ನನ್ ತಂಗಿಗೆ ಅಂತ ಮನೆಯಲ್ಲೇ ದೇವಸ್ಥಾನ ಕಟ್ಸಿದೀನಿ. ಚೆನ್ನಾಗಿದೆ. ನೀವ್ ಕಟ್ಸಿರೋದು ಕೃಷ್ಣನ್ ದೇವಸ್ಥಾನ, ನಾವ್ ಹೋಗ್ತಿರೋದು ಲಕ್ಷ್ಮಿ ದೇವಸ್ಥಾನಕ್ಕೆ. ಅವಳ ಹೆಸರಿನಲ್ಲಿ 101 ತೆಂಗಿನಕಾಯಿ ಓಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದೀವಿ. ಸರಿ ಸರಿ. ಛತ್ರಿ ಬರ್ತಾ ಇದೆ, ದೊಡ್ಡಮನೆ ಹೆಣ್ಮಕ್ಳು ಬರ್ತಾ ಇದಾರೆ. ಗಂಡಸ್ರೆಲ್ಲ ಗೂಡ್ ಸೇರ್ಕೊಳ್ಳಿ, ತಲೆ ಈಚೆ ಹಾಕಿ ಬೋಡ್ಸ್ಕೊಂಡ್ ಬಿಟ್ಟಿರಾ. ದೊಡ್ಡಮನೆ ಹಿಂಗ್ಸರು ಬರ್ತಿದ್ದಾರೆ, ಎಲ್ಲಾರು ಮರಗ ಹೋಗಿ ಔಸ್ಕೊಳ್ಳೋ ದಡ್ಡ. ಅಯ್ಯೋ ರಾಮಚಂದ್ರ, ಗೊತ್ಬಿಟ್ಟು ನನ್ನೇ ದಡ್ಡ ಅಂತಾನಲ್ಲ ಅವನು. ಭೀಮಾ, ಇಲ್ಲೇ ತೆಂಗಿನಕಾಯಿ ಹೊಡಿತಾ ಇದ್ಯಾ? ತೆಂಗಿನಕಾಯಿ ಹೊಡಿಯೋದಕ್ಕೆ ಅಂತ ಒಂದ್ ಜಾಗ ಮಾಡಿದ್ದಾರೆ, ಅಲ್ಲಿ ಹೋಗಿ ಬಾ. ರಸ್ತೆಲಿ ಎಷ್ಟೊಂದ್ ಜನ ಓಡಾಡ್ತಿರ್ತಾರೆ, ಯಾರಿಗಾದ್ರೂ ಬೀಳಲ್ವಾ? ಬೀಳುತ್ತೆ, ತಲೆ ಮೇಲೂ ಆರುತ್ತೆ. ಅವ್ರನ್ನ ರಸ್ತೆಲ್ಲಿ ಓಡಾಡಕ್ ಯಾರು ಹೇಳಿದ್ದು? ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತೀನಲ್ಲ. ಅಮ್ಮ,
ನಿನ್ ತಲೆ ಕೊಡ್ದವ್ನ ತಲೆ ತೆಗಿಬೇಕಮ್ಮ. ನಮಸ್ಕಾರಿ ಬಾರು ಅಮ್ಮ. ನನ್ ಮಗ ಬುದ್ಧಿಲ್ದೋನಮ್ಮ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟ. ಇದನ್ನೇ ದೊಡ್ಡದ್ ಮಾಡ್ಬೇಡಿಮ್ಮ, ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಬಾರು ಬಾಮ್ಮ. ಗಂಡ ಸತ್ತು ನನ್ ಬಾಳು ಬಿಳಿ ಹಾಳೆ ಆಯ್ತು. ನೀನಾದ್ರೂ ವಿದ್ಯೆ ಬುದ್ಧಿ ಕಲ್ತು ಜಾಣ ಆಗ್ತಿ ಅನ್ಕೊಂಡ್ರೆ ನೀನು ಹೀಗೆ ಅರೆ ಬರೆ ಪೆದ್ನಾಗ್ ಬೆಳೆದು ಬಿಟ್ಟೆ. ಈಗ ಆ ದೊಡ್ಡ ಮನೆಯವ್ರ ಮೇಲೆ ಕೈ ಮಾಡಿ ಅವ್ರ ದ್ವೇಷನ ಕಟ್ಕೊಂಡಿದ್ಯ. ನಿನಗೆ ಈ ರೋಷ ಒರಟತನ ಎಲ್ಲಿಂದ ಬಂತು? ಎಲ್ಲಿಂದ ಯಾಕೆ ಬರ್ಬೇಕಮ್ಮ? ನಿನ್ ತಲೆಗೆ ಏಟ್ ಬಿದ್ದಾಗ ನೀನ್ ನಿಮ್ಮ ಅಮ್ಮನ ಅಮ್ಮ ಅಂತ ಕೂಗ್ಲಿಲ್ವಾ? ಅದೇ ನನ್ ತಲೆಗೆ ಏಟ್ ಬಿದ್ದು ನಾನ್ ಅಮ್ಮ ಅಂತ ಕೂಗಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ? ಇದೆಲ್ಲ ಹೇಳ್ಕೊಟ್ ಬರೋದಲ್ಲಮ್ಮ, ತಾನಾಗೆ ಬರೋದು. ನೋಡು ಇನ್ನು ನನ್ ಮೈಯೆಲ್ಲ ಹೇಗ್ ಜುಮ್ ಅಂತ ಇದೆ. ಅನ್ಸುತ್ತೆ ಈಗ ದೊಡ್ಡ ಮನೆಯವ್ರು ಬಂದು ನಿನ್ನನ್ನು ಬೀದಿಲಿ ನಿಲ್ಲಿಸ್ತಾರೆ. ಅವ್ರ ತಂಗಿ ಮುಖ ನೋಡಿದ್ರೆ ಮೀಸೆ ತೆಗಿತಾರೆ, ಮಾತಾಡ್ಸಿದ್ರೆ ತಲೆ ಬೋಳಿಸ್ತಾರೆ. ಅಂತದ್ರಲ್ಲಿ ಅವ್ರ ನಿಡ್ಕೊಂಡು ಚಚ್ಚಿದ್ದೆ ಅಂದ್ರೆ ಅವ್ರು ನಿನ್ನನ್ನು ಸುಮ್ನೆ ಬಿಡ್ತಾರ? ದೇವ್ರೆ ಏನ್ ಮಾಡ್ತಾರೋ ಏನು. ನನ್ ವಿಷಯ ಅವ್ರಿಗೆ ಗೊತ್ತಿದೆ, ನಾನೇನು ಮಾಡೋದಿಲ್ಲ. ನೀನ್ ಸುಮ್ನೆ ರಮ್ಮ. ರಾಮಾಚಾರಿ, ದೊಡ್ಡ ಮನೆಯವ್ರು ನಿನ್ನ ಕರಿತಾ ಇದಾರೆ ಬಾಪ. ಅಯ್ಯೋ ನಡಿಯ ಅಣ್ಣ, ಅವನ್ ಬಂದ. ನಿಮ್ಮವನು ತೆಂಗಿನಕಾಯಿ ಹೊಡೆಯಕ್ ಬರ್ದೆ ನಮ್ಮ ಅಮ್ಮನ ತಲೆಗೆ ಹೊಡೆದ. ನಮ್ಮ ಅಮ್ಮನ ತಲೆಗೆ ಬಿದ್ದ ತೆಂಗಿನಕಾಯಿ ನಿಮ್ ತಂಗಿ ತಲೆಗೆ ಬಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಹೇಳಿ ಯಜಮಾನ್ರೆ, ನೀವು ಸುಮ್ಮನೆ ಇರ್ತಿದ್ರ? ನೀವೆಲ್ಲ ದೊಡ್ಡ ಮನಸ್ಸು, ನೀನೆಲ್ಲ ಸುಮ್ಮನೆ. ನನಗೆ ಹೊಡಿತೀರಾ? ನೀನ್ ಕರೆಸಿದ್ದು ಹೊಡಿಯೋದಕ್ಕಲ್ಲ, ಕೆಲಸ ಕೊಡೋದಕ್ಕೆ. ನಾನಿವನ್ನ ಕೆಲ್ಸಕ್ಕಿಟ್ಕೊಂಡಿದ್ದು ನನ್ನ ತಂಗಿಗೆ ಕಾವಲಾಗಿರ್ಲಿ ಅಂತ. ನೀನ್ ಯಾವಾಗ ಇವನ್ನೇ ಹೊಡೆದಿಯೋ ಇವನ್ ಜಾಗದಲ್ಲಿ ನೀನ್ ತಾನೇ ಇರಬೇಕು. ಇದೇ ಕಂಡ್ರೋ ವ್ಯಾಪಾರ ಅಂದ್ರೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೈಲಾಗ್ದಿದ್ಮೇಲೆ ಮುಖ ಯಾಕೋ ತೋರಿಸ್ತೀಯಾ? ಹೋಗ್ ರಾಮಾಚಾರಿ, ಇನ್ಮೇಲೆ ನನ್ನ ತಂಗಿಗೆ ನೀನೇ ಬಾಡಿಗಾರ್ಡ್. ರಾಮಾಚಾರಿ, ನಿನ್ ಕೆಲ್ಸ ಏನ್ ಗೊತ್ತಾ? ನನ್ ತಂಗಿ ರೂಮ್ ಕ್ಲೀನ್ ಮಾಡೋದು, ಅವಳು ಅವಳ ಅತ್ತಿಗೆಯರ ಜೊತೆಲಿ ಹೊರಗಡೆ ಹೋದಾಗ ಅವ್ರಿಗೆ ರಕ್ಷಣೆ ಕೊಡೋದು. ಯಾರಾದ್ರೂ ನನ್ ತಂಗಿನ ಕಣ್ಣೆತ್ತು ನೋಡಿದ್ರೆ ಅವ್ರ ಕೈ ಕಾಲ್ ಕತ್ತರಿಸೋದು. ರಾಮಾಚಾರಿ, ದೊಡ್ಡ ಮನೇಲಿ ಕೆಲ್ಸ ಸಿಕ್ಬಿಡ್ತು, ನಮ್ಮ ಅಮ್ಮನ್ಗೆ ಹೇಳ್ಬಿಡ್ತೀನಿ. ಅಣ್ಣ, ನೀನ್ ಮಾಡಿದ ತಪ್ಪು, ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ? ಲೇ, ಅವನೊಬ್ಬ ಪೆದ್ದ ಕಂಡ್ರು, ಆದ್ರೆ ತುಂಬಾ ಒಳ್ಳೆಯವನು. ಹೋಗಿ ಕೆಲ್ಸ ನೋಡಿ. ದೇವರ ಸನ್ನಿಧಿಯಲ್ಲೇ ನಿನ್ ಮಗ ಅವನಿಗೆ ಹೊಡೆದಿದ್ರಿಂದ ದೇವರಿಗೆ ಅದು ನ್ಯಾಯ ಅಂತಲೇ ಅನ್ಸಿದೆ ಅಮ್ಮ. ಅದಕ್ಕೆ ಅವನಿಗೆ ಅವನ ಮನೇಲೆ ಕೆಲಸ ಕೊಡಿಸಿದಾನೆ. ಇನ್ಮೇಲೆ ನಿನ್ ಮಗ ಉಂಡಾಡಿ ಗುಂಡಂತರ ಬೀದಿ ಸುತ್ತೋದು, ಹಾಡ್ ಹೇಳೋದು ತಪ್ಪಿ ದುಡಿಯೋ ಗಂಡ್ಸಾಗ್ತಾನೆ. ಭಯ ಬೇಡಮ್ಮ. ಇದೇನು ಸಂತೋಷದ ವಿಷಯನೇ ಶಾಸ್ತ್ರಿಗಳೇ, ಆದ್ರೆ ಆ ದೊಡ್ಡ ಮನೆಯವರು ಕರುಣೆ ಇಲ್ದವರು. ಯಾವ ದುರಾಲೋಚನೆ ಇಟ್ಕೊಂಡು ಇವನಿಗೆ ಕೆಲಸ ಕೊಟ್ಟಿದಾರೋ ಏನೋ. ಇವನು ಮೊದಲೇ ಬುದ್ಧಿ ಇಲ್ದವನು, ಏನಾದ್ರೂ ದುಡಿಕೆ ಸಣ್ಣ ತಪ್ಪು ಮಾಡ್ಬಿಟ್ರೆ ಅದನ್ನೇ ದೊಡ್ಡದು ಮಾಡಿ ಇವನ್ನೇನಾದ್ರೂ ಮಾಡ್ಬಿಟ್ರೆ ಗತಿ ಏನು? ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಶಾಸ್ತ್ರಿಗಳೇ. ನೋಡಮ್ಮ, ನಾವು ಒಳ್ಳೇದನ್ನ ಬಯಸೋ ಜನ, ಸದಾ ಒಳ್ಳೇದನ್ನ ಯೋಚನೆ ಮಾಡೋಣ. ಕೆಟ್ಟದ್ದನ್ನ ಕೆಟ್ಟವರು ಬಿಟ್ಬಿಡು, ಅವ್ರನ್ನ ನೋಡ್ಕೊಳಕ್ಕೆ ದೇವರಿದ್ದಾನೆ. ಅಣ್ಣ ಅಣ್ಣ, ನಿಮ್ ಮನೇಲಿ ಕೆಲಸ ಸಿಕ್ತು ಅಂತ ಗಣಪತಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಕುಂಕ ಸುಮ್ನೆ ಹೋಗ. ಅಣ್ಣ ಹೋಗ. ಅಣ್ಣ ನಿಮ್ ನಂದಿನಿ ಅಮ್ಮವರು. ಎಷ್ಟು ಗುಂಡಿಗೆ ಇದ್ರೆ ನನ್ ತಂಗಿನ ಮುಟ್ತೀಯೋ? ಹೇಗೋ ಮುಟ್ಟೆ ಅವಳನ್ನ.
ನೀನ್ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಏನ್ ಹೇಳಿದ್ದೆ? ನಿಮ್ ತಂಗಿನ ಮುಟ್ಟ ಕೈ ಕಾಲ್ ಕತ್ತರಿಸ್ಬೇಕು ಅಂತ. ಅದು ನಿನಗೂ ಅನ್ವಯಿಸುತ್ತೆ. ನಿಮ್ಮಪ್ಪ ಈ ದೊಡ್ಡ ಮನೆಗಾಗಿ ನಿಯತ್ನಿಂದ ದುಡ್ದ, ಅದಕ್ಕಾಗಿ ನೀನು ಬಿಡ್ತಾ ಇದ್ದೀನಿ. ಈ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಕಿವಿ ತೆರೆದಿರಬೇಕು, ಕಣ್ಣು ಮುಚ್ಚಿರಬೇಕು, ಗೊತ್ತಾಯ್ತಾ? ಹೋಗು. ಏನ್ ಬೊಂಬಾಟ್ಕೋಣೆ ಐ ಕಪ್ಪಾಸ್ಗೆ ಅಯ್ಯ. ಯಾಕೆ ಯಾಕೆ ಕಣ್ಣು ಮುಚ್ಕೊಂಡೆ? ಕಿವಿ ತಕ್ಕೊಂಡಿದ್ದೀನಲ್ಲ, ಹೇಳಿ ಕೇಳಿಸುತ್ತೆ. ಅಯ್ಯೋ ಕಣ್ ತೆಗಿ. ಈ ಮನೆಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಕಿವಿ ತಕ್ಕೊಂಡಿರ್ಬೇಕು, ಕಣ್ಣು ಮುಚ್ಕೊಂಡಿರ್ಬೇಕು ಅಂತ ಯಜಮಾನ್ರು ಹೇಳಿದ್ದಾರೆ. ಹಾಗಂದ್ರೆ ಏನರ್ಥ ಗೊತ್ತಾ? ಇಲ್ಲ, ಒಳ್ಳೆಯದನ್ನ ಕೇಳ್ಬೇಕು, ಕೆಟ್ಟದನ್ನ ನೋಡ್ಬಾರ್ದು ಅಂತ. ಪರವಾಗಿಲ್ವೇ, ನೀವು ನಮ್ಮ ಅಮ್ಮಂತ್ರ ಚೆನ್ನಾಗಿ ಹೇಳ್ತೀರಾ. ಇದನ್ನ ಹಿಡ್ಕೋ. ಅಯ್ಯಯ್ಯೋ, ಇದೆಲ್ಲ ನಾನ್ ಮಾಡೋ ಕೆಲಸ, ನೀವ್ಯಾಕೆ ಮಾಡ್ತಾ ಇದ್ದೀರಾ? ನೀನು ಸುಮ್ನೆ ಕೂತ್ಕೋ, ನಾನು ಎತ್ತಿರ್ತೀನಿ. ಅದನ್ನ ಸರಿಯಾಗಿಡು. ರಾಮಾಚಾರಿ, ಓಹೋ, ಏನಿದು ಇಷ್ಟೊಂದು ಕಲರ್ ಕಲರ್ ಡಬ್ಬಾಗಳು? ಅದು ಮುಖಕ್ಕೆ ಹಾಕೊಳ್ಳೋದು, ಪೌಡರ್, ಸ್ನೋ, ಲಿಪ್ಸ್ಟಿಕ್. ಓ, ಇದನ್ನೆಲ್ಲ ಬಳ್ಕೊಂಡೇನಾ ನೀವು ಇಷ್ಟು ಸುಂದರವಾಗಿರೋದು? ಜೋರಾಗಿ ನಗ್ಬಾರ್ದು ನೀವು. ಯಾಕೆ? ಮುತ್ತೂದ್ರೋಗುತ್ತೆ. ನಾನು ಸ್ವಲ್ಪ ಇದನ್ನ ಬಳ್ಕೊಳ್ಳ. ಬಳ್ಕೋ ಬಳ್ಕೋ, ಚೆನ್ನಾಗಿ ಕಾಣಿಸ್ತೀಯ. ಐ